ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ನಾನು ಪ್ರಸನ್ನ ಹೆಗ್ಡೆ ಹಾಸನದಲ್ಲಿ ನಡೆದಿದ್ದಂತಹ ಮಿಕ್ಸರ್ ಗ್ರೈಂಡರ್ ಬ್ಲಾಸ್ಟ್ ಪ್ರಕರಣ ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡುತ್ತಾ ಇತ್ತು ಹೇಗೆ ಘಟನೆ ನಡೆಯಿತು ಇದು ಉಗ್ರರ ಸಂಚ ಮಂಗಳೂರಲ್ಲಿ ನಡೆದ ರೀತಿಯಲ್ಲೇ ಏನಾದರೂ ಅದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು ಮಂಗಳೂರಲ್ಲಿ ಅದೇ ರೀತಿ ಘಟನೆ ಏನಾದರೂ ಆಯ್ತಾ ಇಲ್ಲಿ ಹೀಗೆ ಸಾಕಷ್ಟು ಅನುಮಾನಗಳು ಜನರನ್ನು ಕೂಡ ಕಾಡ್ತಾ ಇತ್ತು ಆದರೆ ಆರಂಭದಲ್ಲೇ ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದು ಯಾವುದೇ ಉಗ್ರ ಕೃತ್ಯ ಅಲ್ಲ ಉಗ್ರಗಾಮಿ ಸಂಘಟನೆಗೂ ಈ ಕೃತ್ಯಕ್ಕೂ ಸಂಬಂಧ ಇಲ್ಲ ಅನ್ನುವಂತದ್ದನ್ನ ಹೀಗಿದ್ರೂ ಕೂಡ ಜನರಲ್ಲಿ ಒಂದಿಷ್ಟು ಗೊಂದಲಗಳು ಸಹಜವಾಗಿ ಇತ್ತು ಆದರೆ ಪ್ರಕರಣದ ಬೆನ್ನತ್ತಿದಂತ ಪೊಲೀಸರು ಘಟನೆಯ ಹಿನ್ನೆಲೆಯನ್ನು ಅಥವಾ ಘಟನೆ ಯಾಕೆ ಆಯಿತು ಅನ್ನೋದನ್ನ ಬೆಳಕಿಗೆ ತಂದಿದ್ದಾರೆ ತನ್ನ ಪ್ರೇಯಸಿಯನ್ನು ಸಾಯಿಸೋಕ್ಕೋಸ್ಕರ ಓರ್ವ ಯುವಕ ಮಿಕ್ಸರ್ನಲ್ಲಿ ಒಂದಿಷ್ಟು ಸ್ಫೋಟಕಗಳನ್ನು ತುಂಬಿಟ್ಟು ಕೋರಿಯರನ್ನು ಕಳಿಸಿದ್ದ ಅನ್ನುವಂಥ ಮಾಹಿತಿ ಈಗ ತನಿಖೆಯಿಂದ ಹೊರಬಂದಿದೆ ಹಾಗಿದ್ರೆ ಯಾಕಾಗಿ ಆ ಪ್ರಿಯಕರ ತನ್ನ ಪ್ರೇಯಸಿಯನ್ನು ಕೊಲ್ಲೋ ಪ್ರಯತ್ನವನ್ನು ಮಾಡ್ದ ಈ ಬಗ್ಗೆ ಕೂಡ ನಾವು ನೋಡೋದಾದರೆ ಇದು ಕೂಡ ಒಂದಿಷ್ಟು ಈ ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿದೆ ಪತಿಗೆ ಡಿವೋರ್ಸ್ ನೀಡಿದಂತಹ ಓರ್ವ ಯುವತಿ ತನ್ನ ಫೋಟೋವನ್ನು ಮ್ಯಾಟ್ರಿಮೋನಿಗೆ ಅಪ್ಲೋಡ್ ಮಾಡಿರ್ತಾಳೆ ಇದನ್ನು ನೋಡಿದಂತಹ ಆರೋಪಿ ಅನೂಪ ಎನ್ನುವಾತ ಆ ಮಹಿಳೆ ಬಳಿ ತಾನು ನಿಮ್ಮನ್ನು ವಿವಾಹ ಆಗ್ತೀನಿ ಎನ್ನುವಂಥ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿರ್ತಾನೆ ಇದಕ್ಕೆ ಮಹಿಳೆ ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾಳೆ ಜೊತೆಗೆ ಇವರಿಬ್ಬರೂ ಕೂಡ ಕೆಲ ಸಮಯ ಒಟ್ಟಿಗೆ ಓಡಾಟವನ್ನು ಕೂಡ ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿದೆ ಆದರೆ ಕಳೆದ ಕೆಲ ದಿನಗಳಿಂದ ಇವರಿಬ್ಬರೂ ಕೂಡ ಬೇರೆ ಬೇರೆ ಆಗಿದ್ದರು ಇದರಿಂದಾಗಿ ಸಿಟ್ಟಿಗೆದ್ದಂತಹ ಆರೋಪಿ ಅನೂಪ್ ಏನಿದ್ದಾನೆ ಇವನು ಮಿಕ್ಸರ್ನಲ್ಲಿ ಒಂದಿಷ್ಟು ಸ್ಫೋಟಕಗಳನ್ನು ತುಂಬಿ ಅವಳನ್ನು ಕೊಲ್ಲಬೇಕು ಅನ್ನುವಂಥ ಒಂದು ಸಂಚನ್ನ ಮಾಡ್ತಾನೆ ಅದರ ಭಾಗವಾಗಿ ಕೊರಿಯರ್ ಮೂಲಕ ಮಿಕ್ಸರ್ ಗ್ರೈಂಡರನ್ನು ಆಕೆಯ ಅಡ್ರೆಸ್ಗೆ ಕಳಿಸಿರ್ತಾನೆ ಅದರಂತೆ ಡಿಸೆಂಬರ್ 17ನೇ ತಾರೀಕಿಗೆ ಡಿ ಟಿ ಡಿ ಸಿ ಕೊರಿಯರ್ ಆಫೀಸ್ಗೆ ಬಂದಂತಹ ಈ ಕೊರಿಯರನ್ನು ಅಂಗಡಿಯ ಮಾಲೀಕರಾಗಿರುವಂಥ ಶಶಿಯವರು ಆ ಮಹಿಳೆಯ ಅಡ್ರೆಸ್ಗೆ ಡೆಲಿವರಿ ಕೂಡ ಮಾಡ್ತಾರೆ ಆದರೆ ಆ ಬಾಕ್ಸನ್ನು ಓಪನ್ ಮಾಡದೆ ಹಾಗೆ ಇಟ್ಕೊಂಡಂತಹ ಮಹಿಳೆ ಡಿಸೆಂಬರ್ 26ರಂದು ಪುನಃ ಆ ಬಾಕ್ಸ್ ಏನಿದೆ ಕೊರಿಯರ್ ಬಾಕ್ಸು ಅದನ್ನು ರಿಟರ್ನ್ ಮಾಡ್ತಾಳೆ ಯಾವ ಅಡ್ರೆಸ್ಸಿಂದ ಬಂದಿದೆಯೋ ಅದಕ್ಕೆ ರಿಟರ್ನ್ ಮಾಡಿಬಿಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಾಳೆ ಈ ಪ್ರಕರಣದಲ್ಲಿ ಆಗಿರೋದು ಏನು ಅಂತಂದರೆ ಆ ಕೊರಿಯರ್ ಬಾಕ್ಸ್ ಏನಿದೆ ಇದರಲ್ಲಿ ಟು ಅಡ್ರೆಸ್ ಮಾತ್ರ ಇರುತ್ತೆ ಬದಲಾಗಿ ಫ್ರಾಮ್ ಅಡ್ರೆಸ್ ಇರೋದಿಲ್ಲ ಹಾಗಾಗಿ ಯಾರಿಗೆ ತಾನು ಈ ಮಿಕ್ಸಿಯನ್ನು ರಿಟರ್ನ್ ಮಾಡೋದು ಮಿಕ್ಸರ್ ಗ್ರೈಂಡರನ್ನು ಅನ್ನುವಂಥ ಪ್ರಶ್ನೆ ಶಶಿಗೆ ಕಾಡಿದ್ದೆ ತಡ ತನಗೆ ಫ್ರೀಯಾಗಿ ಒಂದು ಮಿಕ್ಸಿ ಸಿಕ್ತು ಅಂತ ಯೋಚನೆ ಮಾಡಿದಂಥ ಆತ ಆ ಬಾಕ್ಸನ್ನು ಓಪನ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಅದು ಸ್ಫೋಟ ಆಗಿದೆ ಅನ್ನುವಂಥ ಮಾಹಿತಿ ಈಗ ಪೊಲೀಸರಿಂದ ಸಿಕ್ಕಿದೆ ಒಟ್ಟಿನಲ್ಲಿ ಈ ಇಬ್ಬರು ಪ್ರೇಮಿಗಳ ಜಗಳ ಏನಿದೆ ಇದರಲ್ಲಿ ಅಮಾಯಕ ಶಶಿ ಈಗ ಆಸ್ಪತ್ರೆ ಸೇರುವಂತಾಗಿದೆ ಸ್ಫೋಟ ಹೇಗೆ ನಡೀತು ಅನ್ನುವಂತಹ ಗೊಂದಲಗಳಿಗೂ ಕೂಡ ಪೊಲೀಸರ ಈ ತನಿಖೆ ಉತ್ತರವನ್ನು ಈಗ ಕೊಟ್ಟಿರುವಂಥದ್ದು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.